ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಕ್ರಮ ಮರಳು ಗಣಿಗಾರಿಕೆ ನಡೆದಿರುವುದರ ಬಗ್ಗೆ ತನಿಖೆ ನಡೆಸಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಜಗದೀಶ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸರ್ಕಾರಿ ಮರಳು ಕ್ವಾರೆಗಳಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆಗಿದೆ. ಈ ಪ್ರಕರಣವನ್ನ ಸರ್ಕಾರವು ಪರಿಗಣಿಸಿ ಸಮಿತಿಯನ್ನ ರಚಿಸಿ ಸೂಕ್ತವಾದ ಪರಿಹಾರವನ್ನ ಕೊಡಬೇಕೆಂದು ಈ ಮೂಲಕ ಆಗ್ರಹವನ್ನ ಮಾಡಲಾಯಿತು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಕಿಸಾನ್ ಸೆಲ್ ಕಾರ್ಯಾಧ್ಯಕ್ಷರಾದ ಗಿರೀಶ್ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಗ್ರಾಮಾಂತರದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಕ್ವಾರೆಗಳು 9 ಕ್ವಾರೆಗಳನ್ನು ಸರ್ಕಾರಿ ಉಪಯೋಗ ಮತ್ತು ಆಶ್ರಯ ಅಂಬೇಡ್ಕರ್ ಯೋಜನೆ ಅಂತ ಕಾರ್ಯಕ್ರಮಗಳಿಗೆ ಸರ್ಕಾರ ಮೀಸಲಿಟ್ಟಂತ ಕ್ವಾರೆಯನ್ನು ಇವತ್ತಿನ ಕರ್ನಾಟಕ ಸರ್ಕಾರದಲ್ಲಿ ಇರುವಂತ ಆಡಳಿತ ಮಾಡುವಂತ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಅಶೋಕ್ ನಾಯ್ಕ್, ಅದೇ ರೀತಿ ಗೃಹ ಸಚಿವರಾದ ಅರಣ್ಯಾನಂದ್ರ ಅವರು ಇವತ್ತು ಸರ್ಕಾರಿ ಕ್ವಾರೆಗಳನ್ನು ದುರುಪಯೋಗಪಡಿಸಿಕೊಂಡು ಈ 5 ವರ್ಷದಿಂದ ಸರ್ಕಾರಿ ಕ್ವಾರೆ ಮರಳನ್ನು ಅವರ ಸ್ವಂತ ಉಪಯೋಗಕ್ಕೆ ಅವರ ಫಾಲೋವರ್ಸ್ಗಳನ್ನು ಇಟ್ಕೊಂಡು ಅವರ ಸ್ವಂತ ಬಳಕೆಗೆ ಮಾಡಿ ಇವತ್ತು ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಬರುವಂಥ ರೆವಿನ್ಯೂವನ್ನು ದೋಖ ಮಾಡಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮವನ್ನು ತಗೋಬೇಕಾಗುತ್ತೆ. ಅದೇ ರೀತಿ ನಮ್ಮ ಅಡನಳ್ಳಿ ಬ್ಲಾಕ್ 1ರಲ್ಲಿ 6800 ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ಮರಳನ್ನು ತೆಗಿಬೇಕಾಗುತ್ತೆ. ಅದೇ ರೀತಿ ಸಿದ್ಲಿಪುರ ಬ್ಲಾಕಲ್ಲಿ 4177 ಮೆಟ್ರಿಕ್ ಟನ್ ಮರಳನ್ನು ತೆಗಿಬೇಕಾಗುತ್ತೆ ಸರ್. ಇದೇ ರೀತಿ ಒಂದೊಂದು ಕ್ವಾರೆಗಳಲ್ಲೂ ಒಂದೊಂದು ರೀತಿಯಲ್ಲಿ ಮೆಟ್ರಿಕ್ ಟನ್ ಮರಳನ್ನು ತೆಗೆಯೋಕ್ಕೆ ಭೂ ಮತ್ತು ಗಣಿ ಇಲಾಖೆಯವರು ಪರ್ಮಿಷನ್ ಕೊಟ್ಟ ನಂತರ ಜಿಲ್ಲಾಡಳಿತ ಆದೇಶವನ್ನು ದುರುಪಯೋಗ ಪಡೆದುಕೊಂಡು ಶಾಸಕರು ಆದಂಥ ಅಶೋಕ್ ನಾಯ್ಕರವರು ಗ್ರಾಮಾಂತರ ಶಾಸಕರು ಅವರ ಫಾಲೋವರ್ಸಿಗೆ ಪತ್ರವನ್ನು ಕೊಡುವುದರ ಮುಖಾಂತರ ಏನು 5 ವರ್ಷಗಳ ಕಾಲ ಏನು ಸರ್ಕಾರಿ ಮರಳನ್ನು ತೆಗೆಯಲು ಏನು ಪರ್ಮಿಷನ್ ಕೊಟ್ಟಿದ್ರಲ್ಲ 6,628,000 ಮೆಟ್ರಿಕ್ ಟನ್ ಮರಳು ಎಲ್ಲಿಗೆ ಹೋಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತು ಸಹ ಇಲಾಖೆ ಅಧಿಕಾರಿಗಳು ಪತ್ರ ಬರೆದು ನೀವು ಮಾಹಿತಿ ಕೊಡಿ ಅಂತೇಳಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಸಾಗರ ಶಿವಮೊಗ್ಗ KNL ಭದ್ರಾ ಮೇಲ್ದಂಡೆ ಯೋಜನೆ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಮಾಹಿತಿಯನ್ನು ಕಲೆ ಹಾಕಿ ಕೇಳಿದರೂ ಸಹ ಇವತ್ತಿಗೂ ಸಹ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡದೆ ಸರ್ಕಾರಕ್ಕೆ ಮೋಸ ಮಾಡಿದಂಥ ಹಣವನ್ನು ಕಟ್ಟಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಅಧಿಕಾರಿಗಳು ಮಾಹಿತಿಯನ್ನು ಮುಚ್ಚಾಕ್ತಿದ್ದಾರೆ. ಇದರ ಉದ್ದೇಶದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೀವಿ. ಇನ್ನು ಹೆಚ್ಚಿನ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಆಕ್ಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಯಾವ್ಯಾವ ಸೆಕ್ಷನ್ ಹಾಕ್ಬೇಕು ಅನ್ನೋದನ್ನು ಸಹ ಈಗಾಗಲೇ ಬರೆದಿದ್ದಾರೆ. ಆ ಪ್ರತಿಯನ್ನು ಸಹ ತಮಗೆ ಕೊಡ್ತೀವಿ. ದುರುಪಯೋಗ ಮಾಡಿಕೊಂಡು ರಾಮಲಿಂಗಂ ಕಂಪನಿ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿದ್ದಾರೆ. ಅದು ಎಂಎ ಮಾಡಿ ರೀತಿಯಲ್ಲಿ ಕಾಯ್ದೆ ಅಪರಾಧವಾಗುತ್ತದೆ. ಅದ್ರ ಪ್ರಕಾರ ಎಂಎ ಮಾಡಿಯಲ್ಲಿ ಅವರು ಕೇಸ್ ಮಾಡಬೇಕಾಗತ್ತೆ. ಇದುವರೆಗೂ ಮಾಡಿರೋದಿಲ್ಲ. ಇದು ಸರ್ಕಾರಿ ಅಂತ ದುರುಪಯೋಗ ಮಾಡ್ಕೊಂಡು ಸಾರ್ವಜನಿಕರಿಗೆ ಮರಳು ಸಿಗಲ್ಲ. ನಾವು ಮನೆ ಕಟ್ಟಬೇಕು ಅಂದರೆ ಮರಳನ್ನು ಎಷ್ಟು ಕೊಡಬೇಕಾಗತ್ತೆ. ಈ ರೀತಿ ಸಾರ್ವಜನಿಕ ಸಿಗ್ತಕ್ಕಂಥ ಮರಳನ್ನು ಇವರು ಸ್ವಂತ ಖಾಸಗಿ ತರಕ್ಕೆ ಮಾರಾಟ ಮಾಡೋಕ್ಕೆ ಇದರ ಕಿಕ್ ಬ್ಯಾಕ್ ತಗೊಂಡು ಸುಮಾರು ಸರ್ಕಾರಕ್ಕೆ ರಾಜ್ಯದಲ್ಲಿ ಲಾಸ್ ಮಾಡುತ್ತೆ. ಇದ್ರ ಬಗ್ಗೆ ಒಂದು ವಿವರದ ಒಂದು ವರದಿ ಸಹಿತ ಕೊಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಾದ್ರೆ RDPR ಮುಂದೆ ಧರಣಿ ಕೂತ್ಕೊಳ್ಬೇಕಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ.